ಏಪ್ರಿಲ್ ನಾಲ್ಕು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನ ಪ್ರತಿಯೊಬ್ಬನೂ ಸಹ ತಾನು ಖರ್ಚು ಮಾಡುವ ಒಂದೊಂದು ರೂಪಾಯಿ ಪೈಸೆಯ ವಿಷಯದಲ್ಲಿ ಪ್ರಾಮಾಣಿಕನಾಗಿ ವರ್ತಿಸುವುದಲ್ಲದೆ ತನ್ನ ನೆರೆಯವರ ಬಗ್ಗೆ ವಂಚನೆ ಇಲ್ಲದ ರೀತಿಯಲ್ಲಿ ವರ್ತಿಸುವ ಹಾಗೆ ತನ್ನನ್ನು ನೋಡಿಕೊಳ್ಳಬೇಕು ಹಾಗೆಯೇ ತನ್ನ ಸಹೋದರರ ಬಗ್ಗೆ ನಿಷ್ಕಪಟವಾದ ರೀತಿಯಲ್ಲಿ ಭಾವಿಸಿಕೊಳ್ಳುವುದಲ್ಲದೆ ತನ್ನ ದೇವರು ಮತ್ತು ನಂಬಿಕೆಯ ವಿಷಯದಲ್ಲಿ ನ್ಯಾಯಪರವಾಗಿ ಒಪ್ಪಿಕೊಂಡು ಅರಿಕೆ ಮಾಡುವಂತೆ ಆಗಬೇಕು ಇಂದಿನ ಕಾಲದ ಪರೀಕ್ಷೆಯನ್ನು ಮೇಲ್ಕಂಡ ರೀತಿಯಲ್ಲಿ ನಡೆಸಲಾಗುತ್ತದೆ ಯಾರ್ಯಾರು ದೇವರಿಗಿಂತ ಹೆಚ್ಚಾಗಿ ಮನುಷ್ಯರ ಮೆಚ್ಚುಗೆಗೆ ಹೆಚ್ಚು ಒಲವು ತೋರಿ ಅಪ್ರಾಮಾಣಿಕವಾಗಿ ಇಷ್ಟಪೂರಕವಾಗಿ ಸುಳ್ಳನ್ನೇ ನಂಬಿ ತಮ್ಮ ಜೀವಿತದಲ್ಲಿ ಅದನ್ನೇ ಗುರಿಯನ್ನಾಗಿ ಸ್ವೀಕರಿಸಿರುತ್ತಾರೋ ಅಂತಹವರನ್ನು ಸುಳ್ಳನ್ನೇ ನಂಬಿ ಅದನ್ನೇ ಹಿಂಬಾಲಿಸಿ ಹೋಗುವ ಹಾಗೆ ಬಿಟ್ಟುಕೊಡಲಾಗುವುದು ಹಾಗೆ ಅವರು ತಮ್ಮ ನಿತ್ಯ ಹಿತಾಸಕ್ತಿಯನ್ನು ಭಂಗಪಡಿಸಿಕೊಳ್ಳುವಂತೆಯೂ ಸಹ ಅವರನ್ನು ಬಿಟ್ಟು ಬಿಡಲಾಗುವುದು ಇದು ಅವರ ಜೀವಿತದಲ್ಲಿ ಬೇರೆಲ್ಲ ಉತ್ತಮ ಸಾಧನೆಗಳನ್ನು ಮಾಡಿಬಿಟ್ಟಿದ್ದರೂ ಅವರ ಅಂತ್ಯಸ್ಥಿತಿಯು ಹೀನಾವಸ್ಥೆಯಲ್ಲಿ ಕೊನೆಗೊಳ್ಳುತ್ತದೆ